ನಮಸ್ಕಾರ ರೀ ಎಲ್ಲರಿಗೂ. ನಾವ ಇವತ್ತು ರೀ ಬೆಂಡಿ ಫ್ರೈ ಮಾಡಿ ತೋರಿಸ್ತೀವಿ ರೀ ಊಟಕ್ಕೆ ರೀ. ಈ ಥರ ಏನಾದರೂ ಒಂದು ಸೈಡ್ ಡಿಶ್ ಇತ್ತಂದ್ರೆ ಊಟ ಭಾಳ ಅಂದ್ರೆ ಭಾಳ ರುಚಿ ಹತ್ತತ್ರಿ, ಮತ್ತು ಇನ್ನೊಂದು ಹೊತ್ತು ಊಟ ಹೆಚ್ಚು ಮಾಡ್ಬೇಕನ್ನಿಸತ್ರಿ, ಅಷ್ಟೊಂದು ರುಚಿ ಹತ್ತತ್ರಿ. ಮತ್ತು ನೀವು ಬೆಂಡಿ ಫ್ರೈ ಯಾವ ರೀತಿ ಮಾಡೋದತ್ತೆ ನೋಡೋಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರು ಬೆಲ್ ಬಟನ್ ಒತ್ತಿರಿ. ಈಗ ನೋಡ್ರಿ ನಾವು ಇಲ್ಲೇ ಬೆಂಡೆಕಾಯಿ ತೊಗೊಂಡಿದ್ದೀವಿ ರೀ. ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಬೆಂಡೆಕಾಯಿ ತೊಗೋಬೋದು ರೀ. ನೀವು ಅರ್ಧ ಕೆ ಜಿ ತೊಗೋಬೋದು, 1/4 ಕೆ ಜಿ ತೊಗೋಬೋದು, ಅಂದರೆ ನಿಮಗೆ ಅನುಗುಣವಾಗಿ ನೀವು ಬೆಂಡೆಕಾಯನ್ನು ತೊಗೋರಿ. ಈಗ ರೀ ಆ ಬೆಂಡೆಕಾಯಿ ಹಿಂದಿನ ತುಂಬ ಮತ್ತು ಅದನ್ನು ತೆಗೆದು ಈ ಥರ ಕಟ್ ಮಾಡಿರಿ. ಈ ಥರ ಕಟ್ ಮಾಡಿ ಇಟ್ಟು ಎಲ್ಲನೂ ಒಂದು ಸೌನ ಕಟ್ ಮಾಡಿ ಇಟ್ಕೋರಿ. ಇನ್ನು ನೋಡಿರಿ ನಾವು ಕಟ್ ಮಾಡಿ ಇಟ್ಕೊಂಡಿವಿ ನೋಡಿರಿ. ಅವು ಕಟ್ ಮಾಡಿಟ್ಟು ಈ ಥರ ಅಂತಿ ನಡ್ಬರ್ಕ ಅಂತಿ ಹಿಂಗೆ ಕಟ್ ಮಾಡಿರಿ. ಇದ್ರಾಗ ಮಸಾಲೆ ತುಂಬ ಕರಿದ ಹುಳ್ಕದು ಇರ್ತಾವ್ರಿ, ಚಕ್ಕದು ಮಾಡಿ ಕಟ್ ಮಾಡಿರಿ ಚೆನ್ನಾಗಿ. ಎಲ್ಲ ಬೆಂಡೆಕಾಯನು ಇದೇ ಥರ ಕಟ್ ಮಾಡಿ ಇಟ್ಕೋರಿ. ನೋಡ್ಬೋದ್ರಿ ಎಳಿ ಬೆಂಡೆಕಾಯಿ ತೊಗೋರಿ. ಎಳಿ ಬೆಂಡೆಕಾಯಿ ತೊಗೊಂಡ್ರೆ ಬೆಂಡೆಕಾಯಿ ಫ್ರೈ ಮಾಡೋಕೆ ಮಸ್ತ್ ಅಕ್ಕವ್ರಿ. ಈಗ ರೀ ಎಲ್ಲ ಮಾಡಿ ಇಟ್ಕೊಂಡಿದ್ವಿ ರೀ ಬೆಂಡೆಕಾಯಿ ಕಟ್ಟ. ಈಗ ನಾವು ಒಂದು ಪ್ಯಾನ್ದಾಗ ಅಂತಿ ಒಂದು 1/4 ಕಪ್ ಶೇಂಗಾ ಹಾಕಿವಿ ರೀ. ಶೇಂಗಾ ಹಾಕಿ ಉರಿ ಸಣ್ಣಂಗಿಟ್ಟ ಚೆನ್ನಂಗೆ ಶೇಂಗಾ ಹುರಿದ್ರಿ. ಇವನು ಉರಿ ಭಾಳ ಜೋರು ಇಟ್ಟರಂದ್ರೆ ಶೇಂಗಾ ಒಮ್ಮೆ ಹೊತ್ತವ್ರಿ. ನೋಡಿರಿ ಇಲ್ಲಿ ಶೇಂಗಾ ಅಂತಿ ಸಣ್ಣಂಗೆ ಉರಿಟ್ಟ ಚೆನ್ನಂಗೆ ಹುರಿದ ನೋಡ್ರಿ. ಇವನ್ನ ಬೇರೆದ್ರಾಗ ಒಂದು ಪಾತ್ರೆದಾಗ ಎದ್ರಾಗರೆ ತಕ್ಕೋರಿ. ಮತ್ತು ಅದ್ರಾಗ ಅಂತಿ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಬಿಳಿ ಎಳ್ಳ ಅಥವಾ ಕರಿ ಎಳ್ಳ ನಿಮ್ಗೆ ಯಾವ ಬೇಕಾದ ನೀವು ತೊಗೋಬೋದು ರೀ. ಇಲ್ಲೇ ನಾವು ಬಿಳಿ ಎಳ್ಳ ತೊಗೊಂಡಿವಿ ರೀ. ಅವನು ಸಣ್ಣಂಗೆ ಉರಿಟ್ಟ ಚೆನ್ನಂಗೆ ಹುರಿಯಾಕತ್ತೀವಿ ನೋಡಿರಿ. ಹಾಂ ಹಿಂಗೆ ಒಂದು ಸ್ವಲ್ಪ ಪ್ಯಾನ್ ಹಿಂಗೆ ಇದು ಮಾಡ್ರಿ ಅಂತಿ ಚಟಪಟ ಚಟಪಟ ಅಂತವ್ರೆ ಅಲ್ಲಿದಾಗ ಹುರಿದ್ರಿ. ಮತ್ತು ಅದಕ್ಕೆ ಅಂತಿ ಸ್ವಲ್ಪ ಒಣ ಕೊಬ್ಬರಿ ಪುಡಿ ರೀ. ಒಣ ಕೊಬ್ಬರಿ ಪುಡಿ ಹಾಕಿ ಮತ್ತೊಂದು ಸ್ವಲ್ಪ ಹುರಿದ್ರಿ. ಆಯ್ತು ನೋಡಿರಿ ಇದು ಹುರಿದಿವ್ರಿ. ಈಗ ಇದನ್ನು ತಗೊಳ್ರಿ ಆ ಶೇಂಗಾ ಕಳ ಸಿಪ್ಪಿ ತೆಗೆದು ಅವನ್ನ ಕಲ್ಲಾಗಿ ಹಾಕಿ ನಾವು ಇಲ್ಲಿ ಜತ್ತಾತೀವ್ರಿ. ಇವನ್ನ ನೀವು ಕಲ್ಲ ಹಾಕಿ ಅರಿ ಬದಲಿ ಅಂತಿ ನೀವು ಮಿಕ್ಸರ್ಗೂ ಹಾಕ್ಬೋದು ರೀ. ಮಿಕ್ಸರ್ಗೆ ಹಾಕಿಯೂ ಮಾಡ್ಬೋದು ರೀ, ಕಲ್ಲಾಗಿ ಹಾಕಿಯೂ ಅರಿಬೋದು, ಯಾವ್ದು ಬೇಕಾದ್ರೂ ಮಾಡ್ಬೋದು ರೀ. ಈಗ ಅದು ಇದೇ ನಾವು ಶೇಂಗಾ ಪುಡಿ ಇದನ್ನು ಎಳ್ಳು ಹುರಿದಿದ್ದಿರ್ಲೆ ಕೊಬ್ಬರಿ ಎಳ್ಳ ಪುಡಿ ಅದನ್ನು ತಂದು ಇದ ಶೇಂಗಾ ಪುಡಿಯಾಗಿ ಹಾಕಿ ಮತ್ತೆ ಚೆನ್ನಂಗೆ ಅದನ್ನು ಅರಿದು ನೋಡಿರಿ. ಈ ಥರ ಸಣ್ಣಂಗೆ ಪುಡಿ ಮಾಡಿ ಅಂದರೆ ಪೂರ್ತಿ ಏನು ಸಣ್ಣಂಗೆ ಬೇಡ್ರಿ, ತರಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಳ್ರಿ. ಇದನ್ನು ಇಟ್ಕೊಂಡು ಬಳಕ ಇದಕ್ಕೆಂತಿ ನಮಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಒಂದು ಸ್ವಲ್ಪ ಖಾರ ರೀ, ಅದಕ್ಕೆ ಧನಿಯಾ ಪುಡಿ ಹಾಕಿದ್ರಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ. ಅದಕ್ಕೆ ಒಂದು ಸಣ್ಣ ಮೀಡಿಯಮ್ ಸೈಜ್ ಒಂದು ಸಣ್ಣ ಉಳ್ಳಾಗಡ್ಡೆ ಹಾಕೋದ್ರಿ ಕಟ್ ಮಾಡಿ. ಮತ್ತು ಒಂದು ಅಂದರೆ ಒಂದು ಹಸಿಮೆಣ್ಸಿಕಾಯಿ ಹಾಕೋದ್ರಿ. ನಿಮ್ಗೆ ಹಸಿಮೆಣ್ಸಿಕಾಯಿ ಬೇಕಂದ್ರೆ ಹಾಕ್ರಿ, ಇಲ್ಲ ಬ್ಯಾಡ ಅಂದ್ರೆ ಸ್ಕಿಪ್ ಮಾಡಿರಿ. ಇದ್ರಿ ಊಟಕ್ಕಂತೂ ಇಷ್ಟು ರುಚಿ ಇರ್ತದ್ರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತದ್ರಿ, ಭಾರಿ ಇರ್ತೈತಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ನೀವು ಇದಕ್ಕೆ ಬೇಕಂತಂದ್ರೆ ಇದಕ್ಕೆ ನಿಂಬೆಕಾಯಿ ರಸನೂ ಆ ಪುಡಿಗೆ ಅಂತ ನೀವು ಸೇರಿಸ್ಬೋದ್ರಿ. ಹಾಂ ಎಲ್ಲನೂ ಹಿಂಗೆ ಸ್ಟಫಿಂಗ್ ಮಾಡಿ ಇಟ್ಕೋರಿ. ಈಗ ನೋಡಿರಿ ಚೆನ್ನಾಗಿ ಚೆನ್ನಾಗಿ ಅದ್ರಾಗ ತುಂಬಿ ನೀವು ಮಾಡಿರಿ ಊಟಕ್ಕೆ. ಈ ಥರ ಒಂದು ಸಲ ಮಾಡಿರಿ ಅಂದರೆ ಅಂತ ಮತ್ತೆ ಮಾಡಿಕೊಡೋದು ಹೇಳ್ತಾರೆ ಮನೆಯವ್ರು ಎಲ್ಲರೂ. ಅಷ್ಟೊಂದು ಕರಿನಾರಿ ರುಚಿ ಹಾಕತ್ರಿ ನೋಡಿರಿ. ಸ್ಟಫಿಂಗ್ ನೋಡ್ಬೋದ್ರಿ ಎಷ್ಟು ಚಂದ ಕಾಣಾಯ್ತಿಲ್ರಿ. ನೋಡಿದಾಗಿನ ಬಾಯಾಗ ನೀರು ಬರ್ತಾವ್ರಿ. ಇನ್ನು ಮಾಡಿ ಒಮ್ಮೆ ತಿಂದ್ರೆ ಅಂದರೆ ಎಷ್ಟು ಚಲೋ ಅನಿಸ್ತತಿ ಅಂತ ನೀವೇ ಹೇಳ್ತೀರಿ. ಎಲ್ಲನೂ ಇದೇ ಥರ ಸ್ಟಫಿಂಗ್ ಮಾಡಿ ಇಟ್ಕೋರಿ ನೋಡಿರಿ ರೆಡಿ ಅದ್ರಿ. ಮತ್ತು ರೀ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಗಟ್ಟನ್ ಒತ್ತು ಬರೀ, ಮತ್ತು ಬೇರೆದವ್ರಿಗೂ ಶೇರ್ ಮಾಡೋದು ಬರೀ. ಇಡೋ ಶೇರ್ ಮಾಡಿರಿ ಅಂದರೆ ನಮಗೂ ಇಡೋ ಮಾಡಿದ್ಕೆ ಖುಷಿ ಆಕತ್ರಿ. ಈಗ ರೀ ಮತ್ತು ನಾವು ಒಂದು ಬೇರೆ ಪ್ಯಾನ್ದಾಗ ಎಣ್ಣೆಕಾಯಿ ಇಟ್ಕೊಂಡಿವಿ ರೀ. ಬೇರೆ ಪ್ಯಾನ್ದಾಗ ಎಣ್ಣೆಕಾಯಿ ಇಟ್ಕೊಂಡು ಅವನ್ನ ಉರಿಯಾಗಿ ಪೂರ್ತಿ ಲೋ ಫ್ಲೇಮ್ದಾಗ ಇಟ್ಟು ಇವನ್ನ ಕರಿಯಣ್ರಿ. ಇವನ್ನ ಅಂದ್ರೆ ಕರಿಣು ಅಂದರೆ ಪೂರ್ತಿ ಎಣ್ಣೆ ಹಾಕಿ ಕರಿಯಂಗಿಲ್ಲ ರೀ, ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಅವನ್ನ ಉರಿ ಮಾತ್ರ ಸಣ್ಣ ಇರ್ಬೇಕು ರೀ. ಎಲ್ಲ ಬೆಂಡೆಕಾಯಿ ತಂದು ಇದ್ರಾಗ ಇಡೋಣ್ರಿ ನೋಡ್ರಿ ಎಷ್ಟು ಚಂದ ಕಾಣತ್ತವಲ್ರಿ. ಈ ಬೆಂಡೆಕಾಯಿ ಫ್ರೈ ಈ ಥರ ಮಾಡಿರಿ. ಮತ್ತು ನೀವು ಯಾವಾಗಾದರೂ ಈ ಥರ ಮಾಡಿರ್ತೀರಿ, ಇನ್ನೂ ಡಿಫ್ರೆಂಟಾಗಿ ಮಾಡಿರ್ತೀರಿ, ಅದನ್ನು ನಮ್ಗೆ ಕಮೆಂಟ್ನಾಗ ತಿಳಿಸ್ರಿ. ನೀವು ಯಾವ ಥರ ಮಾಡ್ತೀರಿ ಅಂತೂ ನಮಗೆ ಕಮೆಂಟ್ನಾಗ ತಿಳಿಸ್ರಿ. ಇಲ್ಲ ನಾವು ಇದೇ ಥರ ನೀವು ಮಾಡಿದ್ರು ಅಂದ್ರೂ ತಿಳಿಸ್ರಿ ನಮಗೆ ಕಮೆಂಟ್ನಾಗ. ನಿಮ್ಮ ಕಮೆಂಟ್ ಎಲ್ಲ ನಾವು ಓದ್ತೀವಿ ರೀ. ಈಗ ಅವನ್ನೆಲ್ಲ ಚಂದಂಗೆ ಚುಮಚೆ ತೊಗೊಂಡ ಸೊಕಾಸ ಅಂತ ಸೊಕಾಸ ಹಿಂಗೆ ತಿರುವಿ ಹಾಕೋದು ನೋಡ್ರಿ. ಅಟ್ಟು ಅವ್ನು ತಿರುವಿ ಹಾಕಿ 2 ನಿಮಿಷ ಬಿಟ್ಟು ಮತ್ತು ಸಣ್ಣಂಗೆ ಉರಿ ಇದ್ದ ಬಳಕ ತಿರುವಿ ಹಾಕಿದ ಬಳಕ ಮತ್ತೆ ಅಂತಿ ಈ ರಥ ತಿರುಗಿಸಿ ಹಾಕೋದು ನೋಡ್ರಿ. ಇಷ್ಟು ತಿರುಗಿಸಿ ಹಾಕಿ ಒಂದು ನೀವು ಇನ್ನೂ ಒಂದು ಸ್ವಲ್ಪ ಬೆಂಡೆಕಾಯಿ ಅಂತ ಇನ್ನೊಂದಿನ ಮೆತ್ತಗ್ಬೇಕಪ್ಪ ಅಂತಂದ್ರೆ ಮ್ಯಾಲೆ ಒಂದು ಪ್ಲೇಟ್ ತೊಗೊಂಡಾಗ ಮುಚ್ಚಿಬಿಡ್ರಿ. ನಮ್ಮ ವಿಡಿಯೋ ನೋಡಿದಕ್ಕಾಗೆ ಇಲ್ಲಿ ತನಕ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ.